ಪ್ರಿಯ ವೀಕ್ಷಕರೇ ಈ ದಿನದ ನಮ್ಮ ಸಂಚಿಕೆಯಲ್ಲಿ ಎರಡು ಮೂರು ದಾಸೋಹಗಳಿವೆ ಒಂದು ದಾಸೋಹ ಪವಿತ್ರ ಬಸವ ಸಿದ್ಧಾಂತದ ವಚನ ಎರಡನೇ ದಾಸೋಹ ನಿಮ್ಮಲ್ಲಿ ಗುಣವಾಗದ ಕಾಯಿಲೆಗಳು ಎಲ್ಲಿಯೂ ಗುಣವಾಗದೇ ಇರುವಂಥ ಕಾಯಿಲೆಗಳ ಬಗ್ಗೆ ಮಾಹಿತಿ ಮೂರನೇದು ದಾಸೋಹ ಅಂದರೆ ನಮ್ಮಲ್ಲಿ ಔಷಧಿ ಪಡೆದಂಥವರ ಸತ್ಯಕಥೆಗಳು ಅವರ ಅನಿಸಿಕೆಗಳು ಇವತ್ತಿನ ವಚನ ದೇವರು ಯಾರು ಅನ್ನೋದನ್ನು ನಮ್ಮ ಶರಣರು ವಿವಿಧ ರೂಪದಲ್ಲಿ ವಿವಿಧ ರೀತಿಯಲ್ಲಿ ವ್ಯಾಖ್ಯಾನಿಸಿದ್ದಾರೆ ಇಲ್ಲಿ ಬಸವಣ್ಣವರು ನಮ್ಮ ಮೊದಲನೇ ಗುರುಗಳಲ್ವಾ ಅವರು ಈ ಪವಿತ್ರ ಬಸವ ಸಿದ್ಧಾಂತದಲ್ಲಿ ಏನು ಹೇಳ್ತಾರೆ ಅಂದರೆ ದೇವರು ಅಂದರೆ ಹೇಗಿದ್ದಾನೆ ಉದಕದೊಳಗೆ ಬೈಚಿಟ್ಟ ಬಯಕೆಯ ಕಿಚ್ಚಿನಂತಿದ್ದಿತ್ತು ನೀರೊಳಗಡೆ ಬೆಂಕಿ ಇದೆ ಅಂತ ಆವಾಗಲೇ ಪೂರ್ವಜರಿಗೆ ಗೊತ್ತಿತ್ತು ಆ ನೀರಿನೊಳಗಡೆ ಬೆಂಕಿ ಇದ್ದರೂ ಕೂಡ ಹೇಗೆ ಗೊತ್ತಾಗೋದಿಲ್ಲ ದೇವರು ಆ ಥರ ನಮ್ಮೊಳಗಡೆ ಇದ್ದಾನೆ ಸಸಿಯೊಳಗನ ರಸದ ರುಚಿಯಂತಿದ್ದಿತ್ತು ಒಂದು ಸಸಿಯ ಸೇಬು ಗಿಡ ಅಂತ ತಿಳ್ಕೊ ಅಥವಾ ಸಪೋಟ ಅಂತ ತಿಳ್ಕೊ ಅಥವಾ ಹಲಸಿನ ಗಿಡ ಅಂತ ತಿಳ್ಕೊ ಇದರಲ್ಲಿ ಆ ಹಲಸಿನ ಹಣ್ಣು ಸೇಬಿನ ಹಣ್ಣು ಅಥವಾ ಸಪೋಟ ಹಣ್ಣು ಮೊದಲೇ ಅದರೊಳಗಡೆ ಗಿಡದೊಳಗಡೆ ಇರುತ್ತೆ ಅದರದು ಕಣ್ಣಿಗೆ ಕಾಣಲ್ಲ ಅದು ದೊಡ್ಡದಾದ ಮೇಲೇ ಕಾಣಿಸೋದು ನನೆಯೊಳಗನ ಪರಿಮಳದಂತಿದ್ದಿತ್ತು ಗುಲಾಬಿ ಗಿಡ ಇರ್ಬೋದು ಚೆಂಡು ಗಿಡ ಇರ್ಬೋದು ಅದು ಬಿಟ್ಟರೆ ಮಲ್ಲಿಗೆ ಇರ್ಬೋದು ಜಾಜಿ ಇರ್ಬೋದು ಹೇಗದು ಸುಗಂಧವನ್ನು ಗಾಳಿನಲ್ಲಿ ಹಾರಿಸ್ತಾವೋ ಅದೇ ಥರ ಆ ಗಿಡ ಚಿಕ್ಕದಿರುವಾಗ ಅದು ನಮಗೆ ಆ ಪರಿಮಳ ಹೇಗೆ ಗೊತ್ತಾಗೋದಿಲ್ವೋ ದೇವರು ಹಾಗೆ ನಮ್ಮೊಳಗಿದ್ದಾನೆ ನನೆಯೊಳಗಣ ಪರಿಮಳದಂತಿತ್ತು ಅಂತ ಹೇಳಿಬಿಟ್ಟಿದ್ದೆ ಮುಂದಕ್ಕೆ ಏನು ಹೇಳ್ತಾನೆ ಕನ್ನೆಯೊಳಗಣ ಸ್ನೇಹದಂತಿತ್ತು ಕೂಡಲ ಸಂಗಮ ದೇವ ಚಿಕ್ಕ ಹೆಣ್ಣು ಮಗು ಅದರಲ್ಲಿ ಇನ್ನ ಬಲ್ತಿರಲ್ಲ ಆ ಸ್ನೇಹ ಗಂಡಸನ ಜೊತೆಗೆ ಸ್ನೇಹ ಆಡೋದನ್ನು ಇನ್ನ ಅದು ಬಲ್ತಿರಲ್ಲ ಆದರೂ ಕೂಡ ಅದರೊಳಗಡೆ ಇದೆ ಹಾಗೆ ನಮ್ಮ ಶರೀರದಲ್ಲಿ ಶಿವನಿದ್ದಾನೆ ಆದರೆ ಗೊತ್ತಾಗೋದಿಲ್ಲ ನಮ್ಮ ಪೂರ್ವಜರು ಎಲ್ಲ ಒಳ್ಳೊಳ್ಳೆ ಜನರ ಪವಿತ್ರಾತ್ಮಗಳ ಮತ್ತು ನೀವು ಹೇಳೋ ಹಾಗೆ ನಿಮ್ಮ ದೇವರುಗಳಪ್ಪ ಆ ಹೆಸರುಗಳನ್ನೇ ಇಟ್ಟಿದ್ದಾನೆ ಯಾವುದೇ ಹೆಸರು ನೋಡ್ರಿ ಹಿಂದಿನ ಪವಿತ್ರಾತ್ಮಗಳು ಅವನು ರಾಜ ಇರ್ಬೋದು ಮಂತ್ರಿ ಇರ್ಬೋದು ಒಬ್ಬ ಜಂಗಮ ಇರ್ಬೋದು ಒಬ್ಬ ದೇವತೆ ಇರ್ಬೋದು ಅವನ ಹೆಸರನ್ನೇ ಇಟ್ಟಿರ್ತಾರೆ ಯಾಕೆಂದರೆ ಅವನ ಹೆಸರನ್ನ ಕರ್ಕೊಂಡಾದರೂ ಕೂಡ ಇವನಿಗೆ ಸದ್ಗತಿ ಸಿಗಲಿ ಅಂತ ಎಂಥ ಅದ್ಭುತ ಅಲ್ಲ ಯಾವ ದೇಶದಲ್ಲೂ ಕೂಡ ಈ ಥರದ್ದು ವ್ಯವಸ್ಥೆ ಇಲ್ಲ ಇಲ್ಲಿ ಒಬ್ಬರು ಶರಣರು ಹೇಳ್ತಾರೆ ಮುಕ್ತಿ ಎಂಬುದು ಬಾಯಿ ಮಾತು ಅಲ್ಲಪ್ಪ ಅದನ್ನು ಶಿವಶರಣನೇ ಬಲ್ಲ ಜಡೆಯ ಬಿಟ್ಟು ತಪಗೈದಡೆಯೂ ಇಲ್ಲ ಮಡಿಯನ್ನುಟ್ಟು ತಪ ಮಾಡಿದಡೂ ಇಲ್ಲ ಮನವು ನಿಂತರೆ ಬ್ರಹ್ಮವು ತಾನೇ ಇಲ್ಲ ಅದು ನಿಲ್ಲುವುದಿಲ್ಲ ಮನ ಏಕಾಗ್ರತೆ ಅದು ನಿಂತರೆ ಇಡೀ ಬ್ರಹ್ಮ ತಾನೆಲ್ಲ ಅದು ನಿಲ್ಲುವುದಿಲ್ಲ ಹಾಗಾದ್ರೆ ನಿಲ್ಲುವುದಿಲ್ಲ ಅಂದರೆ ಇಷ್ಟೆಲ್ಲ ತಪಸ್ವಿಗಳು ಜ್ಞಾನಿಗಳು ಸಂತರು ಇವರೆಲ್ಲ ಹೇಗೆ ಧ್ಯಾನ ಮಾಡಿದರು ಅಂದರೆ ಅದನ್ನೇ ಅದು ನಿಲ್ಲದೆ ಹೋದರು ನಿಲ್ಲಿಸಿ ಆ ಸಾಧನೆಯನ್ನು ಮಾಡಿ ಗೆದ್ದಿರ್ತಾರೆ ಈಗ ನಾವು ಚರ್ಚೆಗೊಳಪಡಿಸ್ತಿರೋ ವಿಷಯ ಏನಂದರೆ ಬೆನ್ನು ನೋವು ಸೊಂಟ ನೋವು
ಚಿಕ್ಕ ಮಕ್ಕಳಿಂದ ಹಿಡಿದು ಮುದುಕರವರಿಗೆ, ಮೊದಲು ಮುದುಕರಿಗೆ ಮಾತ್ರ ಬರ್ತಾಯಿತ್ತು, ವಯಸ್ಸಾದವ್ರಿಗೆ ಮಾತ್ರ ಬರ್ತಾಯಿತ್ತು, ಬೆನ್ನು ಬಾಗಿಸಿ ಕೆಲಸ ಮಾಡ್ತಾಯಿದ್ದವ್ರಿಗೆ ಮಾತ್ರ ಬರ್ತಾಯಿತ್ತು. ಬಗ್ಗಬೇಡಿ, ನಿಲ್ಲಬೇಡಿ, ಕೂರಬೇಡಿ, ಕೆಲಸ ಮಾಡಬೇಡಿ, ಭಾರ ಎತ್ತಬೇಡಿ, ಓ ನಡಿಬೇಡಿ, ಸ್ಕೂಟ್ರ್ ಓಡಿಸ್ಬೇಡಿ, ಮತ್ತಿನ್ನೇನು ಮಾಡ್ತೀರ, ಹಾಸಿಗೆ ಮೇಲೆ ಮಲ್ಕೊಂಡ್ರೆ ಹೊಟ್ಟೆ ತುಂಬುತ್ತ. ನಾವು ಹೇಳ್ತೀವಿ ಎಲ್ಲ ಮಾಡಿ, ಬೆನ್ನು ನೋವಿಗೆ ಕಾರಣ ಏನು ಅನ್ನೋದನ್ನು ನಾವು ಮಾತ್ರ ಹೇಳೋದು ಇಡೀ ಭೂಗೋಳದಲ್ಲಿ. ಉಳಿದವರು ಹೇಳೋದೆಲ್ಲ ನೀವು ಅವರಿಗೆ ಶಾಶ್ವತವಾಗಿ ರೋಗಿಗಳಾಗಬೇಕು ಅದನ್ನು ಹೇಳ್ಕೊಡ್ತಾರೆ. ನಾವು ನೀವು ಮನೆಯಲ್ಲೇ ಗುಣ ಮಾಡ್ಕೋಬೇಕು ಅನ್ನೋದನ್ನು ನಾವು ಹೇಳ್ಕೊಡ್ತೀವಿ. ಯಾವ್ದು ಬೇಕೋ ಅದು ಮಾಡ್ಕೊಡ್ರಿ. ಬೆನ್ನು ನೋವು, ಬೆನ್ನು ಮೂಳೆ ಎಷ್ಟಿರುತ್ತೆ ಗೊತ್ತಾ? 32.5 ಮೂಳೆ, ಅರ್ಥಾತ್ 33 ಅಂತ ಇಟ್ಕೊಳ್ರಪ್ಪ. ಅಲ್ಲಿ ನೋವು ಏನಕ್ಕೆ ಶುರುವಾಗುತ್ತೆ? ಯೂರಿಕ್ ಆ್ಯಸಿಡ್ ಜಾಸ್ತಿ ಆಗೋದ್ರಿಂದ. ಯೂರಿಕ್ ಆ್ಯಸಿಡ್ಡು ಜಾಸ್ತಿ ಯಾಕಾಗುತ್ತೆ ಗೊತ್ತಿದೆಯಾ? ಹೊಟ್ಟೆನಲ್ಲಿ ಆ್ಯಸಿಡ್ ತುಂಬಿಕೊಳ್ಳೋದ್ರಿಂದ. ಹಿಂದಿನ ಕಾಲದಲ್ಲಿ ಬೆಳಿಗ್ಗೆ 6 ಗಂಟೆಗೇ ಅಂಬ್ಲಿ ಕುಡಿಯೋರು, ಹಣ್ಣು ತಿನ್ನೋರು, ಮೊಳಕೆ ಕಾಳು ತಿನ್ನೋರು, ಆಮೇಲೆ 8-9 ಗಂಟೆಗೆ ಅವರಿಗೆ ಪ್ರಸಾದದ ವ್ಯವಸ್ಥೆ ಆಗ್ಬಿಡೋದು. 9 ಆಯಿತು, 10 ಆಯಿತು, 11 ಆಯಿತು, 12 ಆಯಿತು, ಇಲ್ಲ ಕೆಲವರು ಬೆಳಿಗ್ಗೆ ಕಾಫಿ ಟೀ ಖಾಲಿ ಹೊಟ್ಟೆನಲ್ಲಿ ಕುಡ್ಕೊಂಡು ಹೋಗ್ತೀರಾ, ಯಾಕೆಂದರೆ ಅದು ಯೂರಿಕ್ ಆ್ಯಸಿಡ್ ಜಾಸ್ತಿ ಮಾಡಲಿ, ಬೆನ್ನು ನೋವು ಸೊಂಟು ನೋವು ಬರಲಿ ಅಂತಲೇ, ತಲೆನೋವು ಬರಲಿ ಅಂತಲೇ ಮಾಡ್ತೀರಾ. ಅಮಾಯಕರು, ನಿಮಗೆಷ್ಟೆಲ್ಲ ಗೊತ್ತಿದ್ದಿದ್ರೆ ಪಾಪ ನೀವು ಆಸ್ಪತ್ರೆಗಳಿಗೋಸ್ಕರ ಡಾಕ್ಟ್ರಿಗೋಸ್ಕರ ದುಡಿತಿರಲ್ಲ. ನೀವು ಹುಟ್ಟಿರೋದೇ ಆಸ್ಪತ್ರೆಗಳಿಗೆ ಡಾಕ್ಟ್ರಿಗೆ ದುಡಿಯಾಕೆ? ಯಾಕೆಂದರೆ ಯಾವ ಕಾಯಿಲೆ ಏನಕ್ಕೆ ಬರುತ್ತೆ ಅಂತ ನಿಮಗೆ ಅವ್ರು ಹೇಳಲ್ಲ, ನಿಮಗೆ ಗೊತ್ತಾಗಲ್ಲ. ನಮ್ಮ ಹತ್ರ ಬಂದವರಿಗೆ ನಾವು ಹೇಳ್ತೀವಪ್ಪ, ಬರೆದವ್ರಿಗೆಲ್ಲ ನಾವು ಹುಡ್ಕೊಂಬಂದು ಹೇಳೋಕ್ಕಾಗಲ್ಲ. ಈ ಥರ ಒಂದು ಕಾರ್ಯಕ್ರಮದಲ್ಲಿ ಹೇಳ್ಬೋದು. ಈ ವಾಹಿನಿಯವರು ಅಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇದು ಜಾಹೀರಾತಾಗಲಿ ಪ್ರಚಾರಕ್ಕಾಗಲಿ ಮಾತಾಡ್ತಾ ಇರೋದಲ್ಲ, ಇದೊಂದು ಕಾರ್ಯಕ್ರಮ, ಜನಜಾಗೃತಿ ಕಾರ್ಯಕ್ರಮ. ಇಡೀ ಭೂಗೋಳದಲ್ಲಿ ಎಲ್ಲೆಲ್ಲೂ ಸಿಗದೇ ಇರುವಂಥ ಅನೇಕ ಔಷಧಿಗಳು ಯೋಗವನ್ನು ಬೆಟ್ಟದಲ್ಲಿ, ಅದು ಭಾರತೀಯ ವೈದ್ಯ ಪದ್ಧತಿನಲ್ಲಿ ಇದೆ. ಯಾರಾದರೂ ನಿಮಗೆ ಡಾಕ್ಟ್ರು ಸುಳ್ಳೇಳಿ ಇದಕ್ಕೆ ಔಷಧಿ ಇಲ್ಲ ಅದಕ್ಕೆ ಔಷಧಿ ಇಲ್ಲ ಅಂದರೆ ಒಂದು ಸರಿ ಯೋಗವನ್ನು ಬೆಟ್ಟದಲ್ಲೇ ವಿಚಾರಿಸಿ. ಕಾಫಿ ಟೀ ಕುಡಿಯೋದ್ರಿಂದ 32 ಕಾಯಿಲೆಗಳು ಬರ್ತದೆ. ಅದು ನಿಮ್ಮ ಯೂರಿಕ್ ಆ್ಯಸಿಡನ್ನು ಜಾಸ್ತಿ ಮಾಡ್ತದೆ. ಯೂರಿಕ್ ಆ್ಯಸಿಡ್ಡು 2ಕ್ಕಿಂತ ಜಾಸ್ತಿ ಇರಬಾರ್ದು. ಈಗಿನ ವೈದ್ಯಕೀಯ ಲೋಕ 5ಕ್ಕೆ ತಂದು ನಿಲ್ಲಿಸ್ಬಿಟ್ಟಿದೆ. 4ಕ್ಕೆ ಅವಲೇ ಉರಿ ನೋವು ಶುರುವಾಗುತ್ತೆ, ಮೂಳೆ ಸವಕಲಾಗುತ್ತೆ. ಚಿಕ್ಕ ಚಿಕ್ಕ ವಯಸ್ಸಿನಲ್ಲೇ ಮೂಳೆ ಸವಕಲಾಗಿರುತ್ತೆ. ಮೂಳೆ ಸೌದೋದ ತಕ್ಷಣನೇ ಇದನ್ನು ಕುಯ್ಯಬೇಕು ಅಂತಾರೆ, ಆಪರೇಷನ್ ಮಾಡಿ ಬೇರೆ ಜೋಡಿಸ್ಬೇಕು ಅಂತಾರೆ. ಎಷ್ಟು ಜನಕ್ಕೆ ಗುಣ ಆಗಿದೆ ಆ ಥರ? ದಾಖಲೆಗಳನ್ನು ಯಾವತ್ತಾದರೂ ಕೇಳಿದ್ದೀರಾ? ಕೇಳಿಲ್ಲ. ಏನು ಮಾಡ್ತೀರಾ? ಕುರಿ ತಲೆ ಕೊಟ್ಟಂಗೆ ಕೊಡ್ತೀರಾ? ಕುಯ್ಕೋತವೆ. ಅವ್ರಿಗೋಸ್ಕರನೇ ನೀವು ಹುಟ್ಟಿರೋದು, ಡಾಕ್ಟ್ರಿಗೆ ಮತ್ತು ಆಸ್ಪತ್ರೆಗೆ ದುಡಿಯೋದಕ್ಕೋಸ್ಕರನೇ ತಾವು ಹುಟ್ಟಿರೋದಾದ್ದರಿಂದ ಮಾಡಿಕೇಳ್ರಿ. ಬೇಡ ಅಂದವ್ರು ಯಾರು, ಏ ಬೇಡ ನನಗೆ ಆಗೋಗ್ಬಿಟ್ಟಿದೆ, ಪರ್ಯಾಯವನ್ನು ನಾವು ಹುಡುಕ್ತಾ ಇದ್ದೀವಿ ಅನ್ನೋರಿಗೆ ಮಾತ್ರ ಯೋಗವನ್ನು ಬಿಟ್ಟ. ಎಲ್ಲರಿಗೂ ಬನ್ನಿ ನಾವು ಗುಣ ಮಾಡ್ತೀವಿ ಅಂತ ಯಾರಿಗೂ ಕರೆಯೋಕೆ ಹೋಗಲ್ಲ. ನಿಮಗೆ ತೀಟ ಇದ್ದರೆ ಬರ್ರಿ. ಇದೇನು ಈ ಥರ ಪದ ಎಲ್ಲ ಉಪಯೋಗಿಸ್ತೀರ ಅಂದರೆ ನಮಗೂ ರೋಸ್ ಹೋಗಿದೆ. ಎಷ್ಟೋ ಟಿ ವಿ ಕಾರ್ಯಕ್ರಮದಲ್ಲಿ, ಮಾಧ್ಯಮಗಳಲ್ಲಿ ನಾವು ಹೇಳಿದರೂ ಜನ ಅದನ್ನು ಕೇಳ್ತಾ ಇಲ್ಲ. ಎಲ್ಲ ಕೆಡಿಸ್ಕೊಂಡು ಆಮೇಲೆ ನಾವು 3 ವರ್ಷದಿಂದನೇ ಬರಬೇಕು ಅಂತಿದ್ವಿ, 4 ವರ್ಷದಿಂದನೇ ಬರಬೇಕಂತಿದ್ವಿ, ಅಲ್ಲಿ ನೋಡೋಣ ಇಲ್ಲಿ ನೋಡೋಣ ಅಂತ ಹೋದ್ವಿ. ಇವಾಗ ನಮ್ಮ ಪರಿಸ್ಥಿತಿ ಹಿಂಗೆ ಕುಲುಗೆಟ್ಟು ಹೋಗಿದೆ. ಅಂಥ ಸ್ಥಿತಿಯಲ್ಲಿ ನಮ್ಮ ಹತ್ರ ಬರ್ತೀರಾ?
ಅದಕ್ಕಿಂತ ಮೊದಲೇ ನೋಡಿ, ಯಾವುದೇ ರೋಗಕ್ಕೆ ನೆನಪಿಟ್ಕೊಡಿ, ಯಾವುದೇ ಔಷಧಿ ನಮ್ಮನ್ನು ಸೇರಿಸ್ಕೊಂಡು ಒಂದು ತಿಂಗಳಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತದೆ. ಒಂದು ತಿಂಗಳಲ್ಲಿ ಸಾಕಷ್ಟು ಬದಲಾವಣೆ ಕಂಡಿಲ್ಲ ಅಂತಂದರೆ ಆ ಔಷಧಿ ನಿಮ್ಮ ಶರೀರಕ್ಕೆ ಪ್ರಯೋಜನವಿಲ್ಲ. ಬದಲಾಯಿಸಬೇಕಾಗುತ್ತೋ ಅಲ್ಲ, ಎಲ್ಲೋ ಒಂದು ಎಡವಟ್ಟಾಗಿದೆ. ನೀವು ಹೇಳೋದ್ರಲ್ಲೋ, ನಿಮ್ಮ ರಿಪೋರ್ಟಲ್ಲೋ ಎಲ್ಲೋ ಬದಲಾವಣೆ ಆಗಿದೆ. ತೀರಾ ಹಾಸಿಗೆ ಹಿಡಿದವ್ರನ್ನು ಎಳ್ಕೊಂಬರಬೇಡಿ, ಹೊತ್ಕೊಂಬರಬೇಡಿ. ಅದಕ್ಕೋಸ್ಕರ ಒಂದು ಕಾರ್ ಬಾಡಿಗೆ ಮಾಡಿಕೊಂಡು, ಆಂಬ್ಯುಲೆನ್ಸ್ ಬಾಡಿಗೆ ಮಾಡಿಕೊಂಡು ಹೊತ್ಕೊಂಬರಬೇಡಿ. ದಯವಿಟ್ಟು ಅನಾವಶ್ಯಕವಾದಂಥ ದುಡ್ಡು ಖರ್ಚು. ಒಂದು ವಿಡಿಯೋ ಮಾಡ್ಕೊಳ್ಳಿ, ಫೋಟೋ ತೆಕ್ಕೊಳ್ಳಿ, ಆತನ ಹೇಳಿಕೆಯನ್ನು ದಾಖಲಿಸ್ಕೊಳ್ಳಿ, ಮತ್ತು ರಿಪೋರ್ಟ್ ನಿಮ್ಮ ಲ್ಯಾಬ್ ಏನಿದೆ ಅದರ ರಿಪೋರ್ಟು. ಡಾಕ್ಟರ್ ಏನು ಹೇಳಿರ್ತಾರೆ, ನೀವು ಮನೆಯವರೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ, ಆತನಿಗೆ ಏನೇನು ಸಮಸ್ಯೆ ಇದೆ ಅದನ್ನೆಲ್ಲ ತಗೊಂಡು ಬನ್ನಿ, ಸಾಕು. ಎಷ್ಟೋ ಕಾಯಿಲೆಗಳು ನಮ್ಮ ಮನೆ ಮದ್ದು ಪುಸ್ತಕ ಏನಿದೆಯಲ್ಲ, 108 ಕಾಯಿಲೆಗಳಿಗೆ ತಾವೇ ವೈದ್ಯರು, ಅದರಲ್ಲೇ ಸಾಕಷ್ಟು ಕಾಯಿಲೆಗಳು ಗುಣ ಆಗಿಬಿಡ್ತವೆ. ಅದನ್ನು ಮಾಡಿ, ನಿಮ್ಮ ಊರು ಕೇರಿ, ನಿಮ್ಮ ಸಂಬಂಧ ಬಳ್ಳಿ ಬೇರೆಯವ್ರಿಗೂ ಚಿಕಿತ್ಸೆ ಕೊಡಿ, ಹೇಳಿ. ಏಕೆಂದರೆ ಮನೆ ಮದ್ದಿಗೆ ಯಾವ ಸರ್ಟಿಫಿಕೇಟ್ ಬೇಕಾಗಿಲ್ಲ. ಈಗ ಅರ್ಥ ಆಯ್ತಾ? ಈ ನಿಮ್ಮ ಬೆನ್ನು ನೋವು, ಬೆನ್ನು ಸವಕಲು ಸೌದೋಗ್ಬಿಟ್ಟಿದೆ, ಏನು ಮಾಡೋಕ್ಕಾಗ್ತದೆ? ಸೌದೋಗಿರೋದ್ರಿಂದ ಆಪರೇಷನ್ನೇ ಆಗಬೇಕು ಅಂತ ಒತ್ತಾಯ ತಗೊಂಬರ್ತಾರೆ, ಬೇರೆ ಡಾಕ್ಟ್ರ್ ಹತ್ರ ಕಳಿಸ್ತಾರೆ, ಕುಯಿಸ್ಕೊಳ್ಳಿ ಹೋಗಿ ಅಂತ. ಒಂದು ತಿಂಗಳು ನಮ್ಮ ಹತ್ರ ತಗೊಂಡು ನೋಡಿ, ಆ ಕುಯಿಸ್ಕೊಳ್ಳೋದನ್ನು ತಪ್ಪಿಸ್ಕೋಬೋದು. ಕೇವಲ 9 ದಿವಸದಲ್ಲಿ ನೋವು ಕಮ್ಮಿ ಆಗ್ತಾ ಕಮ್ಮಿ ಆಗ್ತಾ ಕಮ್ಮಿ ಆಗ್ತಾ ಹೋಗ್ತದೆ. ಅದು ಮಂಡಿ ಸವಕಲು ಇರ್ಬೋದು, ನೋವು ಇರ್ಬೋದು, ಮಂಡಿ ಊತ ಇರ್ಬೋದು, ಬೆನ್ನು ಸವಕಲು ಇರ್ಬೋದು, ಬೆನ್ನು ಬಳ್ಳಿ ಹೆಚ್ಚು ಕಡಿಮೆ ಆಗಿರ್ಬೋದು, ಯಾವುದೇ ಸಂದುಗಳ ತೊಂದರೆ, ಮೂಳೆಗಳ ತೊಂದರೆ, ಅಸ್ಥಿಗೆ ಶಕ್ತಿ ಇಲ್ಲದೆ ಇರುವಂಥದ್ದು ಅಂತ ಎಲ್ಲದಕ್ಕೂ ಯೋಗವನ್ನು ಬೆಟ್ಟದಲ್ಲಿ ಔಷಧಿ ಇದೆ. ಅದು ಭಾರತೀಯ ವೈದ್ಯ ಪದ್ಧತಿ, ಅರ್ಥ ಮಾಡಿಕೊಳ್ಳಿ, ಉಪಯೋಗಿಸ್ಕೊಳ್ಳಿ. ಇಲ್ಲಿವರೆಗೆ ನೀವು ನರಕ ಅನುಭವಿಸಿರೋದು ಸಾಕು, ಇವತ್ತಿಂದ ಸ್ವಲ್ಪ ಸ್ವರ್ಗ ಸುಖನೂ ಅನುಭವಿಸಿ. ಶುಭವಾಗಲಿ. ಇವಾಗ ನಮ್ಮಲ್ಲಿ ಔಷಧಿ ಪಡೆದಂಥ ಅಮಾಯಕರು ಕೆಲವು ಮಾತುಗಳನ್ನು ಹೇಳ್ತಾರೆ, ಅದೇ ಸತ್ಯ. ನಾನು ಹೇಳೋದಾಗಲಿ, ಪುಸ್ತಕ ಹೇಳೋದಾಗಲಿ, ಪೇಪರ್ ಹೇಳೋದಾಗಲಿ, ಮಾಧ್ಯಮದವ್ರು ಹೇಳೋದಾಗಲಿ, ಯಾವುದು ಅದಕ್ಕೆ ಸರಿತೂಗುವಂಥ ಒಂದು ವ್ಯವಸ್ಥೆ ಇಲ್ಲ, ಅಂಥದ್ದಿಲ್ಲ. ಅಂಥ ಒಂದು ಅನುಭವದ ಮಾತುಗಳನ್ನು ಕೇಳಿ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಶುಭವಾಗಲಿ. ನಾನು ದಾವಣಗೆರೆಯಿಂದ ಬಂದಿದ್ದೇನೆ. ನನಗೆ ಭಾಳ ಮಂಡಿ ನೋವು, ಸೊಂಟ ನೋವು ಭಾಳ ಇರುವುದರಿಂದ ಮೆಡಿಸಿನ್ನು ಬೇರೆ ಕಡೆ ಎಲ್ಲ ತೋರಿಸಿ, ಮಣಿಪಾಲು, ಎನ್ನಪೋಯ, ಶಿವಮೊಗ್ಗ, ಅಲ್ಲಿ ಅಲ್ಲಿ ಎಲ್ಲ ತೋರಿಸಿ ಭಾಳ ಸುಸ್ತಾಗಿದೆ. ಹಂಗಾಗಿ ಇಲ್ಲಿ ನಾನು ಚಿತ್ರದುರ್ಗದ ಹತ್ರ ಸಿದ್ಧಯೋಗಿ ಬೆಟ್ಟ ಇಲ್ಲಿ ಬಂದು ಸ್ವಾಮೀಜಿ ಹತ್ರ ತೋರಿಸ್ತಾ ಇದ್ದೀನಿ. ಇದೇ ಫಸ್ಟ್ ಬಂದದ್ದು. ಸ್ವಲ್ಪ ಔಷಧಿ ಹಚ್ಚಿದಾರ, ಸ್ವಲ್ಪ ನೋವು ಕಮ್ಮಿ ಆಗಿದೆ. ಹಂಗಾಗಿ ನಾವು ಸ್ವಾಮೀಜಿ ಮೇಲೆ ಇದನ್ನಿಟ್ಟು ಭಾಳ ಇದು ಮಾಡ್ಕೊಂಡು ಬಂದಿದ್ದೇವೆ, ನೋಡೋಕೆ ಮುಂದೆ ಏನಾಗುತ್ತೆ ಅಂತ. ಅಲ್ಲಿ ಇಲ್ಲಿ ತೋರಿಸಿ ಅವು ಗುಳಿಗೆ ತಗೊಂತಿದ್ದೆ, ತಗೊಂಡಾಗ ಸ್ವಲ್ಪ ರಿಲೀಫ್ ಆಗೋದು, ಮತ್ತೆ ಅದೇ ಥರ ಆಗೋದು, ಇಲ್ಲ ತಲೆ ಸುತ್ತು ಬರೋದು, ಹಂಗಾಗೋದು. ಹಂಗಾಗಿ ಅದು ಬಿಟ್ಟು ನಾವು ಭಾಳ ಇದಾಗಿತ್ತು. ನನಗೆ ಭಾಳ ದಿವಸದಿಂದನೂ ಇದೆ, ಒಂದು 7-8 ವರ್ಷದಿಂದನೂ ಇದೆ. ಹಂಗಾಗಿ ನನಗೆ ತುಂಬ ಸುಸ್ತಾಗ್ತದೆ, ರಾತ್ರಿ ನಿದ್ದೆ ಬರೋಲ್ಲ, ಆಮೇಲೆ ತಲೆ ಸುತ್ತು ಬರೋದು, ಎಚ್ಚರಾಗೋದು, ಭಾಳ ಕಷ್ಟ ಆಗ್ತೈತಿ. ಕಷ್ಟ ಆಗೋದಕ್ಕೆ ನನಗೆ ನಿದ್ದೆ ಆಗೋಲ್ಲ ನೆಟ್ಟಿಗೆ, ಹಂಗಾಗಿ ಭಾಳ ಸಂಕಟ ಆಗ್ತೈತಿ, ಭಾಳ ಇದಾಗುತ್ತೆ. ಹಂಗಾಗಿ ಇವ್ರ ಹತ್ರ ಸಿದ್ಧಯೋಗಿ ಬೆಟ್ಟಕ್ಕೆ ಬಂದು ಅವ್ರು ಏನು ಹೇಳ್ತಾರ ಅದನ್ನು ಸಲಹೆ ತಗೊತೀನಿ, ತಗೊಂಡು ಅವರ ಅದನ್ನು ಪಾಲಿಸ್ತೀನಿ. ಪಾಲಿಸಿ ಒಳ್ಳೆಯದಾಯ್ತು ಅಂದರೆ ಇನ್ನೊಬ್ಬರಿಗೆ ನಾನು ಹೇಳ್ತೀನಿ. ಓಂ ನಮ ಶಿವಾಯ. ನಾನು ನಾಗರತ್ನ ಅಂತ, ನಾನು ಹುಬ್ಬಳ್ಳಿಯಿಂದ ಬಂದಿರೋದು. ನಾನು ಎಲ್ಲ ಕಡೆ ತೋರಿಸಿದೆ, ನನಗೇನೂ ಆಗಲಿಲ್ಲ. ಮಂಡೆ ನೋವು ತುಂಬ ಇತ್ತು, ಬೇರೆ ಕಡೆಯೆಲ್ಲ ಔಷಧಿ ಉಪಚಾರ ಆಪ್ರೇಷನ್ ಅಂದರು.
ಅದು ಯಾವುದು ಬೇಡ ಅಂತ ನಾನು ಇಲ್ಲಿ ಯೋಗನ ಬೆಟ್ಟದ್ದು ಪರಿಚಯ ಆಯಿತು. ಇಲ್ಲಿ ಬಂದೆ, ಇಲ್ಲಿಂದ ಔಷಧಿ ತೊಗೊಂಡೆ. ಈಗ ನಾನು ಔಷಧಿ ತೊಗೊಳಕತ್ತಿ 6 ತಿಂಗಳಾಯಿತು. ಒಂದು 50% ಕಡಿಮೆ ಆಗಿದೆ. ಈಗ ನಾನು ಚೆನ್ನಾಗಿದ್ದೀನಿ. ನನ್ನ ಕೆಲಸ ಎಲ್ಲ ನಾನೇ ಮಾಡ್ಕೋತೀನಿ, ಮನೆ ಕೆಲಸನೂ ಮಾಡ್ಕೋತೀನಿ. ನಾನು ಬೇರೆ ಬೇರೆ ಕಡೆ ಎಲ್ಲ ಆಸ್ಪತ್ರೆಗೆ ತೋರಿಸಿದೆ. ತುಂಬ ಕಡೆ ಮಸಾಜ್ ಮಾಡಿಸ್ಕೊಂಡೆ. ವಾರಕ್ಕೆ 25,000 ರೂಪಾಯಿ ಮಸಾಜ್ ಮಾಡಲಿಕ್ಕೆ ಹೋಗಿತ್ತು. ಆಮೇಲೆ ಫಿಜಿಯೋಥೆರಪಿ ಹೋದೆ. ಎಲ್ಲಿನೂ ನನಗೆ ಕಡಿಮೆ ಆಗಿರಲಿಲ್ಲ. ನನಗೆ ಯಾವ ಇಂಗ್ಲೀಷ್ ಮಾತ್ರೆಗಳು ತೊಗೊಂಡಾಗ ಮಾತ್ರ ನೋವು ಕಮ್ಮಿ ಆಗ್ತಿತ್ತು, ಮತ್ತೆ ನೋವು ಬರ್ತಾಯಿತ್ತು. ಆದ್ದರಿಂದ ಮನೆ ಕೆಲಸ ಮಾಡೋಕ್ಕೂ ಸ್ವಲ್ಪ ನನಗೆ ಭಾರ ಅನ್ನಿಸ್ತಿತ್ತು. ಯಾವ ಕೆಲಸ ಮಾಡಬೇಕು, ಇದನ್ನು ಮಾಡೋಕ್ಕೆ ಬೇಜಾರು ಮಾಡ್ಕೊಳೋದು, ಹೀಗೆಲ್ಲ ಮಾಡ್ತಿದ್ದೆ. ಇವಾಗೇನಿಲ್ಲ. ಇವಾಗೆಲ್ಲ ಈ ಯೋಗನ ಬೆಟ್ಟಕ್ಕೆ ಬಂದು ಔಷಧಿ ತೊಗೊಳಕತ್ಮೇಲೆ ಒಂದು 50% ಕಡಿಮೆ ಆಗಿದೆ. ನನ್ನ ಕೆಲಸ ನಾನು ಮಾಡ್ಕೋತೀನಿ, ಮನೆಯದು ಅಡುಗೆ ಎಲ್ಲ ಕೆಲಸನೂ ಮಾಡ್ಕೋತೀನಿ. ಎಲ್ಲರಿಗೂ ಒಳ್ಳೇದಾಗ್ತತಿ. ನನ್ನಂಥ ಎಲ್ಲ ಕಾಲು ನೋವು, ಮಂಡೆ ನೋವು, ಯಾವುದೇ ನೋವು ಇದ್ದರೂ ಬಂದು ಇಲ್ಲಿ ಭೇಟಿ ಕೊಡಿ ಒಂದ್ಸಲ. ಸ್ವಾಮೀಜಿಯವರ ಆಶೀರ್ವಾದ ಪಡೀರಿ. ನನ್ನ ಹೆಸರು ರುಕ್ಮಿಣಿ ಅಂತ, ಎಲೆಕ್ಟ್ರಿಸಿಟಿಯಿಂದ ಬಂದಿದ್ದೀನಿ. ನನಗೆ ಮೊದಲು ತುಂಬ ಮೊಣಕಾಲು ನೋವಿತ್ತು. ಡಾಕ್ಟರ್ ಹತ್ರ ಒಂದು 6 ತಿಂಗಳಿಂದ ತೋರಿಸಿದೆ, ಅಲ್ಲಿ ಕಡಿಮೆ ಆಗಲಿಲ್ಲ. ನಾನು ನಿಂತ್ಕೊಂಡೇ ಇದ್ದೆ. ಇರುವಾಗ ನಾನು ಬಿದ್ದೋಗೋದು ನಂಗೆ ಗೊತ್ತಾಗ್ತಾ ಇರಲಿಲ್ಲ, ಅದು ಏನಕ್ಕೆ ಬೀಳ್ತೀನಿ ಅಂತ ಮೊಣಕಾಲು ನೋವಿಗೆ. ಅದು ಬಿದ್ದಾದಮೇಲೆ ನಾನು ಬಿದ್ದಿದ್ದೀನಿ ಅಂತ ನಂಗೆ ಗೊತ್ತಾಗೋದು. ಡಾಕ್ಟ್ರ್ ಹೇಳಿದರೆ ಏನು ಪ್ರಾಬ್ಲಮ್ ಇಲ್ಲ, ಎಕ್ಸ್ರೇ ಎಲ್ಲ ಮಾಡಿಸ್ದೆ, ಏನು ಪ್ರಾಬ್ಲಮ್ ಇಲ್ಲ ಅಂದರು. ಆಮೇಲೆ ಅದು ಏನಕ್ಕೆ ಆ ಥರ ಆಗ್ತಾಯಿತ್ತು ಅಂತ ಗೊತ್ತಿಲ್ಲ ನನಗೆ. ಆಮೇಲೆ ಇಲ್ಲಿ ಗುರುಜಿ ಹತ್ರ ಬಂದಮೇಲೆ ಮೆಡಿಸಿನ್ ತಗೊಂಡ್ಮೇಲೆ ಸಂಪೂರ್ಣ ವಾಸಿಯಾಗಿದೆ. ಸರ್, ನನ್ನ ಹೆಸರು ಉಮಾಶಂಕರಯ್ಯ ಅಂತಂದ. ತೆನಗಿರಿ ತಾಲೂಕು ಸಂತೆಬೆಂದ್ರ ಹೋಬಳಿಯಿಂದ ಬಂದಿದ್ದೀವಿ, ದಾವಣಗೆರೆ ಜಿಲ್ಲೆ. ನಮ್ಮ ಮಿಸ್ಸಸ್ಸಿಗೆ ಆರೋಗ್ಯ ಇರೋದ್ರಿಂದ ಎಲ್ಲ ಹಾಸ್ಪಿಟ್ಲ್ಗಳಲ್ಲಿ ತೋರಿಸಿದ್ರು, ಏನೂ ಉಪಯೋಗ ಇಲ್ಲ. ಬರೇ ದುಡ್ಡು ಸುಲಿಗೆ ಡಾಕ್ಟ್ರುಗಳಿಂದ, ಯಾವ ಮೆಡಿಷನ್ನು ವರ್ಕ್ ಆಗ್ತಾಯಿಲ್ಲ. ಒಂದು 50-60 ಕಿಲೋಮೀಟ್ರ್ ಪ್ರಯಾಣ ಮಾಡಿ ಬಂದರೆ ಇವರಿಗೆ ತಲೆನೋವು, ತಲೆ ಸುತ್ತು, ಮೈಕ ನೋವು, ಅಂಗಾಂಗಗಳೆಲ್ಲ ನೋವು ಬರುತ್ತೆ. ಇವರಿಗೆ ಮೂಲವೇದಿ ಸ್ವಲ್ಪ ಪ್ರಾಬ್ಲಮ್ ಇದೆ, ಸ್ವಲ್ಪ ವೀಕು ಇದ್ದಾರೆ. ನಾವು ಎಲ್ಲ ಡಾಕ್ಟ್ರು ತೋರು ಬರೀ ಟ್ಯಾಬ್ಲೆಟ್ಸು, ಟಾನಿಕು ಅವೆಲ್ಲ ಕೊಟ್ಟರು ನುಂಗಿದ್ರು ಹೊಟ್ಟೆ ಉರಿತದೆ, ಅದೇನು ಉಪಯೋಗ ಇಲ್ಲ. ಈಗಿನ ಇಂಗ್ಲೀಷ್ ಮೆಡಿಸಿನ್ಗಳಲ್ಲಿ ಡಾಕ್ಟ್ರು ಸುಲಿಗೆ ಮಾಡ್ತಿದ್ದಾರೆ, ದುಡ್ಡೆಲ್ಲ ಇದು ಮಾಡ್ತಿದ್ದಾರೆ. ಯಾರು ಏನಿದ್ದಕ್ಕೆ ಒಬ್ಬರು ಗಂಭೀರವಾಗಿ ವ್ಯವಸ್ಥೆಯಾಗಿ ಯಾರು ತೋರಿಸ್ಕೊಳಕ್ಕೂ ಮಾಡೋಕ್ಕೂ ಒಂದು ಬಿಗಿ ಇಲ್ಲ. ಯೋಗವನ ಬೆಟ್ಟದಲ್ಲಿ ನಾವು ಈ ಆಶ್ರಮದಲ್ಲಿ ಬಂದು ಆಯುರ್ವೇದಿಕ್ ದೇಶಾಸನ ಔಷಧಿಯನ್ನು ಉಪಯೋಗಿಸ್ತಾ ಬಂದು ನಮ್ಮ ಮನೆಯವರಿಗೂ ಹಾಗೂ ನಮ್ಮವ್ರಿಗೂ ಎಲ್ಲರಿಗೂ ಆರೋಗ್ಯದಲ್ಲಿ ಸಂಪೂರ್ಣವಾಗಿ ಮಾಹಿತಿ ಸಿಕ್ಕಿರೋದ್ರಿಂದ ನಾವಿಲ್ಲಿ ಮಠಕ್ಕೆ ಬಂದು ಗುರುಗಳಿಂದ ಆಶೀರ್ವಾದವನ್ನು ಪಡೆದುಕೊಂಡು ನಾವು ಇಲ್ಲಿ ಔಷಧಿಯನ್ನು ತೆಗೆದುಕೊಂಡು ಹೋಗಲಿಕ್ಕೆ ಬಂದಿರುತ್ತೇವೆ. ನನ್ನ ಹೆಸರು ರವಿ ಅಂತ, ನಾನು ಬೆಂಗಳೂರು ಉತ್ರಳಿಯಿಂದ ಬರ್ತಾಯಿದ್ದೀನಿ. ನನಗೆ ಒಂದು 2 ವರ್ಷದಿಂದ ಬೆನ್ನು ನೋವು ಮತ್ತು ಮೂಳೆ ನೋವು, ಅದು 2 ವರ್ಷದಿಂದ ಇತ್ತು ಇದೆ. ನನಗೆ ಯೋಗನ ಬಟ್ಟಕ್ಕೆ ಬಂದು ಈಗ 1 ತಿಂಗಳ ನಂತರ ನನಗೆ 15-20 ದಿನ ಔಷಧಿಗಳನ್ನ ತೊಗೊಂಡಿದ್ದೀನಿ. ಸ್ವಲ್ಪ ಒಂದು 1/2 ಕಡಿಮೆ ಆದಂಗೆ ಇದೆ ನನಗೆ. ಇನ್ನೂ ಪೂರ್ತಿಯಾಗಿ ಮೆಡಿಸಿನ್ ತೊಗೊಳ್ತಾ ಇದ್ದೀನಿ. ತೊಗೊಂಡ ನಂತರ ನನಗೆ ಗೊತ್ತಾಗುತ್ತೆ ಕಡಿಮೆ ಆಗ್ತಾಯಿದೆ. ನನಗನ್ಸುತ್ತೆ ಕಡಿಮೆ ಆಗ್ತಾಯಿದೆ. ಬಸವಲಿಂಗ.